ಸ್ನೇಹಿತರೆ, ಪ್ರತಿಯೊಂದು ಜೀವಿಗಳು ನಿಮ್ಮ ಬಗ್ಗೆ ಕೆಲವು ಸಂಕೇತಗಳನ್ನು ಕೊಡುತ್ತವೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಜರಿ ಹುಳ ಏನಾದರೂ ಬರ್ತಾ ಇದ್ದರೆ ಇದು ನಿಮಗೆ ಕೆಲವು ಸಂಕೇತಗಳನ್ನು ನೀಡಲು ಬಯಸುತ್ತದೆ. ಆ ಸಂಕೇತಗಳು ಒಳ್ಳೆಯದಾಗಿಯೂ ಇರಬಹುದು, ಕೆಟ್ಟದಾಗಿಯೂ ಇರಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಚಿಕ್ಕದಾಗಿರುವ ವಿಡಿಯೋದಲ್ಲಿ ಜರಿ ಮನೆಗೆ ಬಂದಾಗ ಯಾವ ರೀತಿಯ ಸಂಕೇತಗಳನ್ನು ಕೊಡುತ್ತದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ನಮ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ಮೂಲಕ ಶಿವನ ಆಶೀರ್ವಾದ ನಿಮಗೆ ಸಿಗಲಿ. ನಂಬರ್ 1, ಸ್ನೇಹಿತರೆ, ಮನೆಗೆ ಏನಾದರೂ ಜರಿ ಹುಳ ಬಂದರೆ ನಿಮ್ಮ ಮನೆಯಲ್ಲಿರುವಂಥ ದೇವರ ಕೋಣೆಯಲ್ಲಿ ಹೋಗಿ ಅಡಗಿಕೊಂಡ್ರೆ ಇದು ತುಂಬಾ ಒಳ್ಳೆಯ ಸಂಕೇತ ಆಗಿದೆ. ತಾಯಿ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬಂದಿದ್ದಾರಂತಲೇ ಅರ್ಥ ಮಾಡಿಕೊಳ್ಳಿ. ಅಚಾನಕವಾಗಿ ಇಲ್ಲಿ ಧನಪ್ರಾಪ್ತಿ ಆಗುತ್ತದೆ. ಇದು ತುಂಬಾ ಒಳ್ಳೆಯ ಶುಭ ಸಂಕೇತ ಆಗಿದೆ. ಒಂದು ವೇಳೆ ಜರಿ ಹುಳ ಏನಾದರೂ ನಿಮಗೆ ಕಚ್ಚಿದ್ರೆ ಇದನ್ನು ಅತ್ಯಂತ ಅಶುಭ ಸಂಕೇತ ಅಂತ ತಿಳಿಯಲಾಗಿದೆ. ನಿಮ್ಮ ಶತ್ರುಗಳು ನಿಮಗೆ ತೊಂದರೆ ಕೊಡಬಹುದು. ಯಾವುದೋ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಇರಬಹುದು. ಇಂಥ ಸಮಸ್ಯೆಗಳಿಂದ ದೂರ ಆಗಲು ಹನುಮಾನ್ ಚಾಲೀಸವನ್ನು ಓದಿರಿ. ಸ್ನೇಹಿತರೆ, ಒಂದು ವೇಳೆ ಮುಂಜಾನೆಯ ಸಮಯದಲ್ಲಿ ನಿಮಗೇನಾದರೂ ಜರಿ ಹುಳ ಕಂಡು ಬಂದರೆ ಇದನ್ನು ಅತ್ಯಂತ ಶುಭ ಅಂತ ತಿಳಿಯಲಾಗಿದೆ. ಈ ದಿನದಲ್ಲಿ ನೀವು ಯಾವುದೇ ರೀತಿಯ ಹೊಸ ಕಾರ್ಯಗಳನ್ನು ಮಾಡಿದರೂ ಅವುಗಳಲ್ಲಿ 100ಕ್ಕೆ 100 ನಿಮಗೆ ಯಶಸ್ಸು ಸಿಗಲಿದೆ ಅಂತಲೇ ಅರ್ಥ ಮಾಡಿಕೊಳ್ಳಿ. ಧನ ಸಂಪತ್ತಿನ ಯೋಗ ಕೂಡ ಅಲ್ಲಿ ಬಂದಿರುತ್ತದೆ.